ನಮಸ್ತೆ ಮಕ್ಕಳೇ ಹೇಗಿದ್ದೀರಿ ಎಲ್ಲರೂ ಮನೆಯಲ್ಲಿ ಆರಾಮಾಗಿದ್ದೀರಲ್ಲ ಮಕ್ಕಳೇ ನಾವು ಈವರೆಗೆ ಕಲ್ತಂತಹ ಎಲ್ಲ ಅಕ್ಷರಗಳನ್ನ ಒಮ್ಮೆ ನೋಡ್ಕೊಂಡು ವ್ಯಂಜನ ವ್ಯಂಜನಾಕ್ಷರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಾವು ಖ ಖ ಘ ನ್ಯ ಛ ಛ ಝ ನ್ಯ ಹೌದಾ ನಂತರ ಡ ಥ ನಂತರ ತ ಥ ಅಕ್ಷರಗಳವರೆಗೆ ನಾವು ಯಾವ ರೀತಿ ಓದಬೇಕು ಯಾವ ರೀತಿ ಬರಿಬೇಕು ಅನ್ನೋದನ್ನ ನಾವು ನೋಡಿದ್ವಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಪದಗಳನ್ನು ಸಹಿತ ನಾವು ನೋಡಿದ್ವಿ ಹೌದಾ ಹಾಗಾದರೆ ಇವತ್ತಿನ ಅವಧಿಯಲ್ಲಿ ನಾವು ಮುಂದಿನ ಎರಡು ಅಕ್ಷರಗಳಾದಂತಹ ದ ಮತ್ತು ಧ ಅಕ್ಷರಗಳನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ನಾವಿವತ್ತು ನೋಡೋಣ ಇದು ಯಾವ ಅಕ್ಷರ ಮಕ್ಕಳೇ ಧ ಯಾವ ಅಕ್ಷರ ಇದು ಇಲ್ಲಿ ನೋಡಿ ಮಕ್ಕಳೇ ದ ಅಕ್ಷರವನ್ನ ಯಾವ ರೀತಿ ಬರಿಬೇಕಂತೇಳಿ ಕಾಣಿಸ್ತಾ ಇದೆಯಲ್ಲ ಬೆರಳಿನ ಆಕಾರ ನಕ್ಷತ್ರ ಒಂದು ನಕ್ಷತ್ರ ಎರಡು ನಕ್ಷತ್ರ ಮೂರು ಈ ರೀತಿಯಾಗಿ ದ ಅಕ್ಷರವನ್ನು ನಾವು ಬರೀಲಿಕ್ಕೆ ಕಲ್ತ್ರಿ ಮತ್ತೊಮ್ಮೆ ಪ್ರಯತ್ನ ಪಡಿ ಮಕ್ಕಳೇ ದ ಅಕ್ಷರವನ್ನ ಯಾವ ರೀತಿ ಬರಿಬೇಕಂತೇಳಿ ನಕ್ಷತ್ರ ಒಂದು ನಕ್ಷತ್ರ ಎರಡು ನಕ್ಷತ್ರ ಮೂರು ಮೂರು ನಕ್ಷತ್ರಗಳ ಸಹಾಯದಿಂದ ದ ಅಕ್ಷರವನ್ನ ಬರೀಲಿಕ್ಕೆ ಕಲ್ತ್ವಿ ಮತ್ತೊಮ್ಮೆ ಪ್ರಯತ್ನ ಪಡಿ ಮಕ್ಕಳೇ ದ ಅಕ್ಷರವನ್ನ ಯಾವ ರೀತಿ ಬರೆದ್ವಿ ಅಂತೇಳಿ ಕಾಣಿಸಿದೆಯಲ್ಲ ಬೆರಳಿನ ಆಕಾರ ಬೆರಳುಗಳ ಸಹಾಯದಿಂದ ಇದ್ದುವ ಸಹಾಯದಿಂದ ಅಕ್ಷರವನ್ನ ಬರೀಲಿಕ್ಕೆ ಕಲಿಬೇಕು ದ ದರ್ಜಿ ದ ದನ ದನ ಅಂದ್ರೆ ಏನಪ್ಪಾ ಅಂದ್ರೆ ಗಂಡು ಜಾತಿಯ ಹಸುವಿಗೆ ದನ ಅಂತೇಳಿ ಕರಿತೀವಿ ಮತ್ತು ದರ್ಜಿ ಅಂದ್ರೆ ಏನಪ್ಪಾ ಅಂದ್ರೆ ಟೈಲರ್ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುವಂತಹ ಟೈಲರ್ಗೆ ದರ್ಜಿ ಅಂತೇಳಿ ಕರಿತೀವಿ ಹಾಗಾದ್ರೆ ಇನ್ನೊಮ್ಮೆ ನೋಡಿ ದ ಅಕ್ಷರವನ್ನ ಯಾವ ರೀತಿ ಬರೀಬೇಕಂತೇಳಿ ಮಕ್ಕಳೇ ಬೆರಳಿನ ಆಕಾರವನ್ನ ಗಮನಿಸಿ ತದನಂತರ ಬರೆಯಿರಿ ಬೆರಳಿನ ಬೆರಳಿನಾಕಾರ ನಕ್ಷತ್ರ ಒಂದು ನಕ್ಷತ್ರ ಎರಡು ನಕ್ಷತ್ರ ಮೂರು ಈ ರೀತಿಯಾಗಿ ದ ಅಕ್ಷರವನ್ನು ನಾವು ಬರೀಲಿಕ್ಕೆ ಕಲ್ತ್ವಿ ಹೌದಾ ಹಾಗಾದ್ರೆ ಮುಂದಿನ ಅಕ್ಷರ ಯಾವುದು ಧ ಧ ಅಕ್ಷರವನ್ನು ಯಾವ ರೀತಿ ಹೇಳಿ ನೋಡಿ ಮಕ್ಕಳೇ ಬೆರಳಿನ ಆಕಾರವನ್ನು ಸೂಕ್ಷ್ಮವಾಗಿ ಗಮನಿಸಿ ತದನಂತರ ಬರೀಲಿಕ್ಕೆ ಪ್ರಾರಂಭ ಮಾಡಿ ನಕ್ಷತ್ರ ಒಂದು ನಕ್ಷತ್ರ ಎರಡು ನಕ್ಷತ್ರ ಮೂರು ನಕ್ಷತ್ರ ನಾಲ್ಕು ಈಗ ಧ ಅಕ್ಷರವನ್ನು ನಾವು ಬರೆದ್ವಿ ಧ ಧರಣಿ ಧನುಸ್ಸು ಧ ಧರಣಿ ಧ ಧನಸ್ಸು ಧನಸ್ಸು ಅಂತ ಏನಪ್ಪಾ ಅಂದ್ರೆ ಬಿಲ್ಲು 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 ಅಂತ ಅಂದ್ರೆ ಬಿಲ್ಲು ಬಾಣ ನೋಡಿದಿರಲ್ಲ ಬಿಲ್ಲು ಅಂದ್ರೆ ಕೈಯಲ್ಲಿ ಇಡುವಂತಹ ಒಂದು ಕಮಾನಾಕಾರದ ಒಂದು ಅಸ್ತ್ರ ಹೌದಾ ಇದನ್ನ ಹಿಂದಿನ ಕಾಲದಲ್ಲಿ ಯುದ್ಧಗಳಿಗೆ ನಾವು ಬಳಸ್ತಾ ಇದ್ವಿ ರಾಜ ಮಹಾರಾಜರು ಕೂಡ ಈ ಬಿಲ್ ವಿದ್ಯೆಯಲ್ಲಿ ಬಹಳ ಪ್ರವೀಣರಾಗಿದ್ರು ನೀವು ಹಳೆ ಕಾಲದ ಸಿನಿಮಾಗಳಲ್ಲಿ ಈ ಬಿಲ್ಲುಗಳನ್ನ ನೋಡ್ಲಿಕ್ಕೆ ನಿಮ್ಗೆ ಸಿಗುತ್ತೆ ಹೌದಾ ಬಿಲ್ಲು ಅಂತ ಅಂದ್ರೆ ಏನೇನ್ರಿ ಸೀತೆಯನ್ನ ಮದ್ವೆ ಆಗ್ಲಿಕ್ಕೆ ಶ್ರೀರಾಮ ಬಿಲ್ಲನ್ನ ಮುರಿದ ಅಂತೇಳಿ ಹೇಳ್ತಾರಲ್ಲ ಅದಕ್ಕೆ ನಾವು ಧನಸ್ಸು ಅಂತೇಳಿ ಕರಿತೀವಿ ಹೌದಾ ಇನ್ನ ಧರಣಿ ಅಂದ್ರೆ ಏನಪ್ಪಾ ಏನು ಧರಣಿ ಅಂದ್ರೆ ಧರಣಿ ಅಂದ್ರೆ ಭೂಮಿ ಹೌದಾ ಹಾಗಾದ್ರೆ ಮತ್ತೊಮ್ಮೆ ಪ್ರಯತ್ನ ಪಡಿ ದ ಅಕ್ಷರವನ್ನ ಯಾವ ರೀತಿ ಬರೆದ್ರಿ ಅಂತೇಳಿ ಧರಣಿ ಧ ಧನುಸ್ಸು ಧ ಧರಣಿ ಧನುಸ್ಸು ನಕ್ಷತ್ರ ಒಂದು ನಕ್ಷತ್ರ ಎರಡು ನಕ್ಷತ್ರ ಮೂರು ನಕ್ಷತ್ರ ನಾಲ್ಕು ಈ ರೀತಿಯಾಗಿ ನಾಲ್ಕು ನಕ್ಷತ್ರಗಳ ಸಹಾಯದಿಂದ ಅಕ್ಷರವನ್ನ ಬರೀಲಿಕ್ಕೆ ಕಲಿಬೇಕು ಹೌದಾ ಇನ್ನೊಮ್ಮೆ ಪ್ರಯತ್ನ ಪಡಿ ಮಕ್ಕಳೇ ಧ ಅಕ್ಷರವನ್ನ ಯಾವ ರೀತಿ ಬರದ್ರಿ ಅಂತೇಳಿ ಬೆರಳಿನ ಆಕಾರವನ್ನ ಗಮನಿಸಿ ತದನಂತರ ಬರೀಲಿಕ್ಕೆ ಪ್ರಾರಂಭ ಮಾಡಿ ನಕ್ಷತ್ರ ಒಂದು ನಕ್ಷತ್ರ ಎರಡು ನಂತರ ನಕ್ಷತ್ರ ಮೂರು ನಂತರ ನಕ್ಷತ್ರ ನಾಲ್ಕು ಈ ರೀತಿಯಾಗಿ ಬೆರಳಿನ ಸಹಾಯದಿಂದ ಅಕ್ಷರವನ್ನು ಬರೀಲಿಕ್ಕೆ ಕಲಿಬೇಕು ಅದರ ಜೊತೆಗೆ ಅದರ ಪದಗಳನ್ನು ಸಹಿತ ನಾವು ಕಲಿಬೇಕು ಧ ಧರಣಿ ಅಂದರೆ ಭೂಮಿ ಧ ಧನಸ್ಸು ಅಂತ ಅಂದರೆ ಯುದ್ಧಗಳಲ್ಲಿ ಬಳಸುವಂತಹ ಒಂದು ಅಸ್ತ್ರ ಅಂತೇಳಿ ಹೇಳಬಹುದು ಹಾಗಾದ್ರೆ ಇದಕ್ ಮುಂಚೆ ಕಲಿತ ಅಕ್ಷರ ಯಾವುದು ದ ಇನ್ನೊಮ್ಮೆ ನೋಡಿ ಮಕ್ಕಳೇ ದ ಅಕ್ಷರವನ್ನ ಯಾವ ರೀತಿ ಬರೆದ್ವಿ ಅಂತೇಳಿ ನಕ್ಷತ್ರ ಒಂದು ನಕ್ಷತ್ರ ಎರಡು ನಕ್ಷತ್ರ ಮೂರು ದರ್ಜಿ ಧನ ಧ ದರ್ಜಿ ಧನ ದರ್ಜಿ ಅಂದ್ರೆ ಬಟ್ಟೆಯನ್ನು ಹೊಲಿಯುವಂತಹ ಟೈಲರ್ಗೆ ದರ್ಜಿ ಅಂತ ಹೇಳ್ತೀವಿ ಧನ ಅಂತ ಅಂದ್ರೆ ಗಂಡು ಜಾತಿಯ ಹಸುವಿಗೆ ಧನ ಅಂತೇಳಿ ಹೇಳ್ತೀವಿ ಹೌದಾ ಇನ್ನು ನಾವು ಕಲ್ತಂತಹ ಇವತ್ತು ಕಲ್ತಂತಹ ಎರಡನೇ ಅಕ್ಷರ ಯಾವುದು ಧ ಧರಣಿ ಧ ಧನಸ್ಸು ಕಾಣಿಸ್ತಿದೆಯಲ್ಲ ಆಕೃತಿ ಬೆರಳಿನ ಆಕೃತಿಯ ಸಹಾಯದಿಂದ ನಕ್ಷತ್ರವನ್ನು ಜೋಡಿಸ್ತಾ ಹೋದರೆ ಅಕ್ಷರ ರಚನೆ ಆಗತ್ತೆ ನಕ್ಷತ್ರ ಒಂದು ನಕ್ಷತ್ರ ಎರಡು ನಕ್ಷತ್ರ ಮೂರು ಕಾಣಿಸ್ತಿದೆಯಲ್ಲ ನಕ್ಷತ್ರ ಮೂರು ನಂತರ ನಕ್ಷತ್ರ ನಾಲ್ಕು ಈ ರೀತಿಯಾಗಿ ಅಕ್ಷರಗಳನ್ನು ಬರಿತಾ ಹೋಗಬೇಕು ತಿಳಿತಲ್ಲ ಬೆರಳಿನ ಸಹಾಯದಿಂದ ಅಕ್ಷರಗಳನ್ನ ಬರಿಬೇಕು ಮತ್ತು ಅಕ್ಷರಗಳನ್ನ ಗುರುತಿಸಬೇಕು ಅಕ್ಷರಗಳ ಉಚ್ಚಾರವನ್ನು ಸ್ಪಷ್ಟವಾಗಿ ಕಲಿಬೇಕು ತಿಳಿತಲ್ಲ ಹಾಗಾದ್ರೆ ನಾವಿವತ್ತು ಎಷ್ಟು ಅಕ್ಷರವನ್ನ ಕಲ್ತ್ವಿ ಮಕ್ಕಳೇ ಹಾಗಾದ್ರೆ ನಾವಿವತ್ತು ದ ಮತ್ತು ಧ ಅಕ್ಷರಗಳನ್ನ ನಾವಿವತ್ತು ಕಲ್ತಿದ್ದೀವಿ ಹೌದಾ ಹಾಗಾದ್ರೆ ಮುಂದಿನ ಅವಧಿಯಲ್ಲಿ ನಾವು ಮುಂದಿನ ಅಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಆಯ್ತಲ್ಲ ಇವತ್ತಿನ ವರ್ಕ್ ಏನಪ್ಪ ಅಂತ ಅಂದರೆ ದ ಮತ್ತು ಧ ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಪದಗಳನ್ನು ಓದಬೇಕು ಮತ್ತು ಒಂದು ಸಾಲ ಬರೀಬೇಕು ಇದು ಇವತ್ತಿನ ಹೋಮ್ ವರ್ಕ್ ಓಕೆ ಥ್ಯಾಂಕ್ ಯು